ಭಾರತ ಆಧ್ಯಾತ್ಮದ ತವರೂರು ಈ ತವರೂರಿನಲ್ಲಿ ಲಕ್ಷೋಪಲಕ್ಷನ ಯೋಗಿಗಳು ಸಿದ್ಧರು ಋಷಿಗಳು ಮಹರ್ಷಿಗಳು ಆಗಿ ಹೋಗಿದ್ದಾರೆ ಅಂತಹ ಮೇರು ಋಷಿಗಳಲ್ಲಿ ಮೇರು ಪರ್ವತದಂತೆ ಗೌರಿಶಂಕರದಂತೆ ಆಗಿ ಹೋದವರು ಅಲ್ಲಮ್ಮ ಪ್ರಭುದೇವರು ಎಲ್ಲವನ್ನು ಅಲ್ಲ ಅಲ್ಲ ಅನ್ನೋರೇ ಅಲ್ಲಮ್ಮ ಅಂತ ನೆನಪಾಗ್ತಾನೆ ಶೂನ್ಯ ಸಿಂಹಾಸನಾದೇಶರು ಶೂನ್ಯ ಅಂತಂದರೆ ಏನೂ ಇಲ್ಲ ಇನ್ನೊಂದು ಅರ್ಥದಲ್ಲಿ ಎಲ್ಲವೂ ಇದೆ ಅಂತ ಅಂತ ಅಲ್ಲಮ್ಮ ಪ್ರಭುದೇವರು ಕುರಿತು ಯೋಮಕಾಯ ಶಿದ್ಧ ಶ್ರೀ ಅಲ್ಲಮ್ಮ ಪ್ರಭುದೇವರ ಕುರಿತು ಒಂದು ಚಲನಚಿತ್ರ ಅವರ ಜನ್ಮ ಜಯಂತಿಯಿಂದನೇ ಅಂದರೆ ಯುಗಾದಿ ದಿನದಂದೇ ತೆರೆದು ನಮ್ಮೆಲ್ಲರಿಗೂ ಬಹಳ ಆನಂದವನ್ನು ಉಂಟು ಮಾಡಿದೆ ಏಕೆಂತಂದರೆ ನಾವೆಲ್ಲ ಹಠಯೋಗ ಅಭ್ಯಾಸ ಮಾಡಿದವರು ಅಂಥ ಹಠಯೋಗದಲ್ಲಿ ಮೂವತ್ತೆರಡು ಜನ ಪ್ರಮುಖ ಯೋಗಗಳು ಬರ್ತಾರೆ ಗೋರಖನಾಥ ಸ್ವಾತ್ಮಾರಾಮ್ ಅವರು ಹಠಯೋಗ ಪ್ರದೀಪಿಕ ಅನ್ನುವಂಥ ಒಂದು ಗ್ರಂಥವನ್ನು ಬರೆದರು ಅಂತಹ ಗ್ರಂಥದ ರಚನಾಕರ್ತು ಅದರಲ್ಲಿ ಬರುವಂಥ ಮೂವತ್ತೆರಡು ಯೋಗಿಗಳಲ್ಲಿ ಅಲ್ಲಮ್ಮ ಪ್ರಭುದೇವರು ಒಬ್ಬ ಶ್ರೇಷ್ಠವಾಗಿರುವಂಥ ಯೋಗಿ ಅವರಿಗೆ ಯೋಮಕಾಯ ಸಿದ್ಧರು ಅಂತ ಕರೀತಾರೆ ಯೋಮಕಾಯ ಅಂತಂದರೆ ಗಾಳಿ ಶರೀರ ಅಂತ ಅಂದರೆ ನಿಂತರೆ ನೆರಳಿಲ್ಲ ನಡೆದರೆ ಹೆಜ್ಜೆ ಇಲ್ಲ ಅನ್ನುವಂತಹದ್ದು ಅಲ್ಲಮ್ಮ ಪ್ರಭುದೇವರ ವ್ಯಕ್ತಿತ್ವ ಒಂದು ಘಟನೆ ಬರುತ್ತೆ ಅದೆಷ್ಟೋ ವರ್ಷಗಳ ನಂತರ ಪ್ರಭುದೇವರು ಮತ್ತು ಗೋರಕ್ಷನಾಥರು ಇಬ್ಬರು ಒಂದು ಕಡೆಗೆ ಭೇಟಿ ಹಾಕ್ತಾರೆ ಇಬ್ಬರು ಯೋಗಗಳು ಭೇಟಿ ಆದಾಗ ಸರ್ವೇ ಸಾಮಾನ್ಯವಾಗಿ ನೀವೇನು ಸಿದ್ಧಿ ಮಾಡಿದ್ರ ನೀವೇನು ಸಿದ್ಧಿ ಮಾಡಿದ್ರ ಅಂತ ನಾವು ಇತಿಹಾಸವನ್ನು ನೋಡಿದಾಗ ಗೌತಮ್ ಬುದ್ಧ ಮಹಾವೀರರು ಫರೀದರು ಮತ್ತು ಕಬೀರರು ಭೇಟಿಯಾಗಿರುವಂಥ ಸಂದರ್ಭದಲ್ಲಿ ಅದೇ ರೀತಿ ಅಲ್ಲಮ್ಮ ಪ್ರಭುದೇವರು ಮತ್ತು ಗೋರಕ್ಷರು ಇಬ್ಬರು ಭೇಟಿ ಹಾಕ್ತಾರೆ ಅವಾಗ ಗೋರಕ್ಷನಾಥರು ಹೇಳ್ತಾರೆ ನಾನು ಈ ದೇಹವನ್ನು ವಜ್ರಕಾಯ ಮಾಡ್ಕೊಂಡಿದ್ದೇನೆ ಅಂಥೇಳಿ ಈ ಹನ್ನೆರಡು ಸಿದ್ಧಿಗಳು ಬರ್ತಾವೆ ಅನಿಮ ಲಗಿಮ ಗರಿಮಾ ಅಂತಂದರೆ ಗಾಳಿಯಲ್ಲಿ ತೇಲಾಡೋದು ಆಕಾಶದಲ್ಲಿ ಹರಿದಾಡುವುದು ನೀರಿನಲ್ಲಿ ನಡೆದಾಡುವುದು ಆಮೇಲೆ ದೂರ ಸವರ ಇಲ್ಲಿ ಕುತ್ಕೊಂಡೇ ಜಗತ್ತಿನಲ್ಲಿ ಅಲ್ಲಿ ನಡೆಯುವಂತಹದ್ದನ್ನು ಇಲ್ಲೇ ಕುತ್ಕೊಂಡೇ ನೋಡುವಂತಹದ್ದು ಇವತ್ತೇನು ನಾವು ಲೈವ್ ಟೆಲಿಕಾಸ್ಟ್ ಎಲ್ಲ ಚಾನಲ್ ನೋಡ್ಕೊತೀವಲ್ಲ ಅದೇ ರೀತಿ ಅದೊಂದು ಸಿದ್ಧಿನೂ ಕೂಡ ಒಂದು ಅಂಥ ಸಿದ್ಧಿಗಳ ಬಗ್ಗೆ ಚರ್ಚೆ ಆಗುವಾಗ ಗೋರಖ್ನಾಥ್ ಹೇಳ್ತಾರೆ ಒಂದು ಖಡ್ಗವನ ತೆಗೆದುಕೋ ಈ ಖಡ್ಗವನ್ನು ತೆಗೆದುಕೊಂಡು ನನ್ನ ಮೇಲೆ ಪ್ರಹಾರ ಮಾಡು ಅಂತೇಳಿ ಆಯಿತು ಪ್ರಭು ದೇವರು ಗೋರಖನಾಥ ದೇಹದ ಮೇಲೆ ಪ್ರವಾಹ ಮಾಡ್ತಾ ಹೋಗ್ತಾರೆ ಆವಾಗ ಯಾವಾಗ ಯಾವಾಗ ಹೊಡಿತಾರೋ ಆ ದೇಹದಿಂದ ಚೆಂದ ಚೆಂದ ಶಬ್ದ ಬರ್ತದೆ ಅಂದರೆ ದೇಹಕ್ಕೆ ಟಚ್ ಆಗಿ ಟಚ್ ಆದರೂ ಕೂಡ ಸಿಡಿತಾ ಇರ್ತದೆ ಅಂದರೆ ಕಲ್ಲನ್ನು ಹೆಂಗೆ ಹೊಡೆದ ತಕ್ಷಣ ಕಲ್ಲಿಗೆ ಕತ್ತಿಯನ್ನು ಹೊಡೆದ ತಕ್ಷಣ ಹೆಂಗೆ ಹೊರಗೆ ಬರ್ತದೋ ಆ ರೀತಿ ಶಬ್ದ ಬರೋಕ್ಕೆ ಶುರು ಮಾಡ್ತದೆ ಅಂದರೆ ದೇಹವನ್ನು ವಜ್ರಕ್ಕಿಂತ ಹರಿತ ಮಾಡ್ಕೊಂಡವರು ಅಂತ ಅದು ಆದಮೇಲೆ ಅಲ್ಲಂಪ್ರಭು ತುಂಬ ದೇಹ ಪ್ರವಹಾರ ಮಾಡಿ ಮಾಡಿ ಸುಸ್ತಾಗಿ ಬಿಡ್ತದೆ ಅಲ್ಲಂಪ್ರಭುದವರಿಗೆ ಗೋರಖನಾಥಗೆ ನೋಡಿ ಇದು ನಾನು ಮಾಡಿದಂಥ ಸಾಧನೆ ಅಂತ ಹೇಳ್ತದೆ ಅಂದ್ರೆ ದೇವನ ಅಷ್ಟೊಂದು ಸ್ಥೂಲ ಮಾಡ್ಕೊಂಡಿರ್ತಾರೆ ಅವರು ಅವಾಗ ಅದೇ ಅಲ್ಲಂಪ್ರಭುರು ಅವರು ನಕ್ಕ ನೀನು ಈ ಕತ್ತಿನ ನನ್ನ ಮೇಲೆ ಪ್ರವಾಹ ಮಾಡು ಅಂತ ಹೇಳ್ತಾರೆ ಆಯಿತು ಹೇಳಿ ಗೋರಖನಾಥರು ಅವ್ರಿಗೆ ಪ್ರವಾಹ ಮಾಡ್ತಾರೆ ಕತ್ತಿ ದೇಹದ ಒಳಗಡೆ ಹೋಗ್ತದೆ ಹೊರಗಡೆ ಬರ್ತಾ ಇರ್ತದೆ ಅಂದರೆ ದೇಹ ಒಳಗಡೆ ಹೋಗ್ತದೆ ದೇಹದ ಒಳಗಡೆ ಕತ್ತಿ ಹೋಗ್ತದೆ ಸುಯಿ ಸುಯಿ ಶಬ್ದ ಶಬ್ದವರಾಕೆ ಶುರು ಮಾಡ್ತದೆ ಅಂದರೆ ಅಲ್ಲಂ ಪ್ರಭುದೇವರು ತನ್ನ ದೇಹವನ್ನು ಯೋಮಕಾಯ ಮಾಡಿದರು ಅಂತ ಅಂದರೆ ಪಂಚ ತತ್ವಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಗಾಳಿ ವಾಯು ಅಂತ ಕೇಳ್ತಾರೆ ಅಂದರೆ ವಾಯುವಿನಂತೆ ಅವರ ಸ್ನೇಹ ಇತ್ತು ಅಂದರೆ ನಿಂತರೆ ನೆರಳಿಲ್ಲ ನಡೆದರೆ ಹೆಜ್ಜೆ ಇಲ್ಲ ಅಂತ ಆವಾಗ ಅದೇ ಗೋರಖನಾಥರು ಅಲ್ಲಂ ಪ್ರಭುದೇವರು ಕೇಳ್ತಾರೆ ಈ ದೇಹವನ್ನು ಸ್ಥೂಲ ಮಾಡೋದು ದೊಡ್ಡದಲ್ಲ ಸೂಕ್ಷ್ಮ ಮಾಡೋದು ಕಾರಣ ಮಾಡೋದು ಬಹಳ ದೊಡ್ಡದು ಈ ಸಾಧನೆಯನ್ನು ನೀವು ಹೇಗೆ ಕಲ್ತ್ರಿ ಅಂತ ಕೇಳ್ತಾರೆ ಅವಾಗ ಅಲ್ಲಂ ಪ್ರಭುದ್ರು ಹೇಳ್ತಾರೆ ನಾನು ನನ್ನ ಗುರುವಾಗಿರುವಂಥ ಅನಿಮೇಷನಿಂದ ಕಲಿತ್ಕೊಂಡೆ ಅಂತ ಹೇಳ್ತಾರೆ ಅನ್ವೇಷ ಅಂದರೆ ತದೇಕ ದೃಷ್ಟಿಯಿಂದ ಅರ್ಧ ಕನ್ನಗಳನ್ನು ಮುಚ್ಚಿಕೊಂಡು ತದೇಕ ದೃಷ್ಟಿಯಿಂದ ಶಿವಯೋಗ ಸಾಧನೆಯನ್ನು ಮಾಡಿದ್ದು ಇದು ಸಾಧ್ಯ ಆಯಿತು ಅಂತ ಹೇಳ್ತಾರೆ ಅದನ್ನು ಅರ್ಸ್ಕೊಂಡು ಆಮೇಲೆ ಅವರಿಂದ ಆ ಯೋಗವನ್ನು ಕಲಿತಾರೆ ಗೋರಖನಾಥರು ಇದು ಇತಿಹಾಸದ ಪುಟಗಳಲ್ಲಿ ಯೋಗದ ಪುಟಗಳಲ್ಲಿ ನಮ್ಮೂದೇ ಆಗಿರುವಂಥ ಒಂದು ಅದ್ಭುತವಾಗಿರುವಂಥ ಘಟನೆ ಹೀಗೆ ಅಲ್ಲಮ್ಮಪ್ರಭುದೇವರ ಸಲುವಾಗಿ ಹನ್ನೆರಡು ವರ್ಷ ಬಸವನವರು ಕಾದಿರ್ತಾರೆ ಆ ಶೂನ್ಯ ಪೀಠಕ್ಕೆ ಸೂಕ್ತವಾದ ಒಬ್ಬ ಯೋಗಿ ಬರಬೇಕು ಅಂತ ಹೇಳಿ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಆ ಶೂನ್ಯ ಪೀಠಾಧ್ಯಕ್ಷ ಮೇಲೆ ಈ ದೇಶದಲ್ಲಿರುವಂಥ ಶ್ರೇಷ್ಠವಾಗಿರುವಂಥ ಯೋಗಗಳನ್ನ ದರ್ಶನ ಮಾಡೋಕ್ಕೆ ಶುರು ಮಾಡ್ತಾರೆ ಪ್ರಭುದೇವರು ಅದರಲ್ಲಿ ಸೊಡ್ಡಳದ ಸಿದ್ದರಾಮೇಶ್ವರ ಒಬ್ಬರು ಆ ಜಗನ್ನ ಮುಕ್ತಾಯಿ ಒಬ್ಬರು ಗಟ್ಟಿವಾಳಯ್ಯ ಹೀಗೆ ನೂರಾರು ಜನ ಯೋಗಿಗಳನ್ನು ಭೇಟಿಯಾಗಿ ಅವ್ರನ್ನ ಮನ ಪರಿವರ್ತನೆ ಮಾಡಿ ಅವ್ರನ್ನ ಕಲ್ಯಾಣ ಕರ್ಕೊಂಡು ಬರುವಂಥ ಕಾರ್ಯವನ್ನು ಅಲ್ಲಮ್ಮ ಪ್ರಭುದೇವರು ಮಾಡ್ತಾರೆ ಒಂದು ಸಲ ಈ ದಾಸೋಹ ಭವನದಲ್ಲಿ ಅನುಭವ ಮಂಟಪದ ದಾಸೋಹ ಭವನದಲ್ಲಿ ಹನ್ನೆರಡು ವರ್ಷದಿಂದ ಬಂದ ಭಕ್ತರಿಗೆ ಪ್ರಸಾದವನ್ನು ಎಡೆ ಮಾಡಿ ಉಳಿದ ಪ್ರಸಾದವನ್ನು ಸೇವನೆ ಮಾಡ್ತಾವಂತಪ್ಪ ಆ ಬಘಾನ ಸ್ಥಾನದಿಂದ ಒಬ್ಬರು ಮೌಳಶಂಕರ ದೇವರು ಬಂದಿರ್ತಾರೆ ಅವ್ರನ್ನ ಗುರುಸ್ತಾರೆ ದೇವರು ಅಂತಹ ಗುರುತಿಸಿರುವಂಥ ಒಂದು ಗ್ರಂಥವೇ ಅದು ಅಕ್ಕ ಮಹಾದೇವಿ ಆಗಿರಬಹುದು ಅಕ್ಕ ಮಹಾದೇವಿ ಮತ್ತು ಅಲ್ಲಂ ಪ್ರಭುದೇವ ಸಂವಾದ ಇರಬಹುದು ಇದಕ್ಕೇನೆ ಶೂನ್ಯ ಸಂಪಾದನೆ ಅನ್ನುವಂಥ ಒಂದು ಗ್ರಂಥ ಇದೆ ಒಂದು ವಚನಗಳ ಸಾಹಿತ್ಯ ಇನ್ನೊಂದು ಶೂನ್ಯ ಸಂಪಾದನೆ ಅದಕ್ಕೆ ನನಗೆ ಭಾಳ ಇಷ್ಟ ಆಗೋದು ಅಂತಂದ್ರೆ ನಮ್ಮ ಹೆಸರು ವಚನಾನಂದ ನಮ್ಮ ಪೆಟ್ನೇಮ್ ಮತ್ತು ಶೂನ್ಯ ಅಂತಾನೆ ಇವತ್ತು ನಮ್ಮೆಲ್ಲ ಇಮೇಲ್ ಐ ಡಿಗಳು ಶೂನ್ಯ ಅಂತನೇ ಇದ್ದಾವೆ ಅಂದ್ರೆ ನಾವು ಅಲ್ಲಂ ಪ್ರಭುದೇವರಿಂದ ಪ್ರೇರಿತರಾದವರು ಮತ್ತು ವಚನ ಸಾಹಿತ್ಯಗಳನ್ನು ಓದಿ ಬೆಳೆದವರು ಹಂಗೆ ಅಲ್ಲಂ ಪ್ರಭುದೇವರ ಅನೇಕ ವಚನಗಳು ಅವು ಯೋಗದ ವಚನಗಳು ಅಲ್ಲಂ ಪ್ರಭುದೇವರು ಪ್ರೇತರಾದವರೇ ನಮ್ಮ ಯಡಿಯೂರ ಸಿದ್ಧಲಿಂಗೇಶ್ವರು ಷಣ್ಮುಖ ಶಿವಯೋಗಿಗಳು ಬಾಲಿಲಾ ಮಹಾಂತ ಶಿವಿಗಳು ಅತನಿ ಮೃಗೇಂದ್ರ ಶಿವಿಗಳು ಇಳಕಲ್ಲದ ವಿಜಯಮಾಂತ ಮಹಾಂತ ಶಿವಿಗಳು ಇವರೆಲ್ಲ ಅಲ್ಲಮ್ಮ ಪ್ರಭುದೇವರಿಂದ ಪ್ರೇರಿತರಾಗಿರುವಂಥವರು ಅಂತಹ ಒಂದು ಭವ್ಯವಾಗಿರುವಂಥ ದಿವ್ಯವಾಗಿರುವಂಥ ಅವರ ಬದುಕನ್ನು ಅನಾವರಣಗೊಳಿಸುವಂತಹ ಈ ಒಂದು ಸಂದರ್ಭದಲ್ಲಿ ಯೋಮಕಾಯ ಶುದ್ಧ ಪ್ರಭುದೇವ ಅನ್ನುವಂತಹ ಒಂದು ಚಲನಚಿತ್ರವನ್ನು ನಮ್ಮ ಮಾಧವಾನಂದರು ಈ ಒಂದು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಅವ್ರದ್ದೇ ಆದಂಥ ಒಂದು ಒಳ್ಳೆಯ ಒಂದು ಟೀಮ್ ಆಗಿ ಈ ಕಾರ್ಯವನ್ನು ಮಾಡಿದರೆ ಇದನ್ನು ತುಂಬ ಹೃದಯದಿಂದ ನಾವು ಶ್ಲಾಘಿಸ್ತೇವೆ ನಾಡಿನ ಎಲ್ಲ ಜನಗಳು ಈ ರೀತಿಯ ಚಲನಚಿತ್ರಗಳನ್ನ ನೋಡಬೇಕು ಕೆಲವು ದಿನಗಳ ಹಿಂದೆ ಕಾಶ್ಮೀರ್ ಫೈಲ್ಸ್ ಬಂತು ಅದು ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯುವಂಥದ್ದು ಇತಿಹಾಸವನ್ನು ಯಾರು ಓದ್ತಾರೋ ನೋಡ್ತಾರೋ ಕೇಳ್ತಾರೋ ಅವ್ರ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಇತಿಹಾಸವನ್ನು ಕೆದಕುವಂತಹದ್ದು ಆ ಇತಿಹಾಸದ ಪುಟಗಳನ್ನು ಹೆಕ್ಕಿ ನೋಡಿದಾಗ ನಮ್ಮ ಪರಂಪರೆ ನಮ್ಮ ವಿರಾಸತೆ ನಮಗೆ ಗೊತ್ತಾಗತ್ತೆ ನಾವು ಯಾರು ನಮ್ಮ ನಮ್ಮ ನಾವು ಈ ಸ್ಥಳಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಅಂದರೆ ಕಾವಿಗೆ ಒಂದು ಭವ್ಯವನ್ನು ದಿವ್ಯತೆಯನ್ನು ಕೊಟ್ಟವರು ಅಲ್ಲಮ್ಮ ಪ್ರಭುದೇವರು ಅದು ಶಿವಯೋಗ ಇಷ್ಟಲಿಂಗ ಯೋಗ ಅದು ಅಲ್ಲಮ್ಮ ಪ್ರಭುದೇವರ ಮೂಲಕನೇ ಹೋಯಿತು ಕಾಶ್ಮೀರಕ್ಕೆ ಹೋಯ್ತು ಮಹಾದೇವ ಭೂಪಾಲ ಅಲ್ಲಿಂದ ಬಂದ ಹಂಗೆ ಬಹಳಷ್ಟು ಜನ ಅಂದರೆ ಜಗತ್ತಿನ ಇತಿಹಾಸದೊಳಗೆ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಏಳುನೂರ ಎಪ್ಪತ್ತು ಜನ ಮೋಕ್ಷವನ್ನು ಪಡೆದಿರುವಂಥದ್ದು ಎನ್ಲೈಟ್ನಾಗಿರುವಂಥದ್ದು ಜಗತ್ತಿನಲ್ಲಿ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅದು ಅಲ್ಲಂ ಪ್ರಭುದೇವರ ದಿವ್ಯ ಸಾನಿಧ್ಯದಲ್ಲಿ ಶೂನ್ಯ ಪೀಠದ ಆ ಸ್ಥಾನದಲ್ಲಿ ಅಂತ ಹೇಳ್ತಾ ಈ ಒಂದು ಮೂವಿ ತುಂಬ ಆಗಲಿ ಅಂತ ಹಾರೈಸಿ ನಮ್ಮ ಮಾತು ವಿರಾಮ ಕೊಡ್ತೇವೆ ಎಲ್ಲರಿಗೂ ಶರಣು ಶರಣಾರ್ಥಿ